ಹಲೋ ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2021 ಆಕ್ಷನ್ ಕಂಪ್ಲೀಟ್ ಆಗಿದೆ. ಪಂಜಾಬ್ ಕಿಂಗ್ಸ್ ತಂಡದಿಂದ ಯಾವ ಯಾವ ಆಟಗಾರರನ್ನು ಪಿಕ್ ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಂಡ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪಂಜಾಬ್ ಕಿಂಗ್ಸ್ ಸೂಪರ್ ಆಗಿದೆ, ಲೋಗೋ ಸೂಪರ್ ಆಗಿದೆ, ಹೊಸ ನೇಮ್ಗಳು. ಇವತ್ತು ಆಕ್ಷನಲ್ಲಿ ಅನಿಲ್ ಕುಂಬ್ಳೆ ಮತ್ತು ಪರಿತಿ ಸಿಂತಾ ಬಂದಿರು, ಮತ್ತು ಅವರ ಕೋಚಿಂಗ್ ಸ್ಟಾಫ್ ಆಗಲಿ ಮತ್ತು ಸಿ ಇ ಒ ಎಲ್ಲ ಬಂದಿರು ಅನ್ಬೋದು. 9 ಜನ ಆಟಗಾರರನ್ನು ಪಿಕ್ ಮಾಡಿದ್ದಾರೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೇಟೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಅಪ್ಡೇಟ್ಗಾಗಿ. ಕಿಂಗ್ಸ್ 11 ಪಂಜಾಬ್ ಅಲ್ಲ, ಪಂಜಾಬ್ ಕಿಂಗ್ಸ್ ನೇಮ್ ಕೂಡ ಚೇಂಜ್ ಆಗಿದೆ. 9 ಆಟಗಾರರನ್ನು ಪಿಕ್ ಮಾಡಿದೆ ಅನ್ಬೋದು. ಪರಿತಿ ಸಿಂತಾ ಅನಿಲ್ ಕುಂಬ್ಳೆ ಡೀಪ್ ಡಿಸ್ಕಷನ್ ಮಾಡಿ 9 ಆಟಗಾರರನ್ನು ಪಿಕ್ ಮಾಡಿದ್ದಾರೆ. ಮೊದಲನೇ ಆಟಗಾರ ಕಡೆ ಹೋದರೆ ಕುಮಾರ್ನ ಪಿಕ್ ಮಾಡಿದ್ದಾರೆ. ಸೌರಭ್ ಕುಮಾರ 20 ಲಕ್ಷಕ್ಕೆ ಪಿಕ್ ಮಾಡಿದ್ದಾರೆ. ಗುರು ಸೂಪರ್ ಇಂಡಿಯನ್ ಪ್ಲೇಯರ್ನ ಪಿಕ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅನಿಲ್ ಕುಂಬ್ಳೆ ಬಳಗಕ್ಕೆ. ಅದಾದಮೇಲೆ ಫೇಬಿ ಆಲನ್ 75 ಲಕ್ಷಕ್ಕೆ ಪಿಕ್ ಮಾಡಿದ್ದಾರೆ. ಸೂಪರ್ ಆಲ್ರೌಂಡರ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅನ್ಬೋದು. ಪ್ರೆಸೆಂಟ್ 50-50 ಸೂಪರ್ ಓವರ್ ನಡೀತಿದೆ, ಅದರಲ್ಲೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಫೇಬಿ ಆಲನ್. ಅದಾದಮೇಲೆ ಬರೋರು ಬಂದು ಉತ್ಕರ್ಷ್ ಸಿಂಗ್ ಅಂತ, ಇವರು ಕೂಡ ಒಳ್ಳೆ ಡೊಮೆಸ್ಟಿಕ್ ಪ್ಲೇಯರ್, ಇವ್ರಿಗೂ ಕೂಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. 20 ಲಕ್ಷಕ್ಕೆ ಬೈ ಮಾಡಿದ್ದಾರೆ, ಕ್ವೈಟ್ ಇಂಟ್ರೆಸ್ಟಿಂಗ್ ಬೈ ಆಗಿತ್ತು ಅನ್ಬೋದು. ಇದಾದ್ಮೇಲೆ ಬರುವ ಪ್ಲೇಯರ್ ಬಂದು ಜಲನ್ ಸಕ್ಸೇನಾ, ಅವರು ಜಾಯ್ನ್ ಆಗಿದ್ದಾರೆ ಅನ್ಬೋದು. 30 ಲಕ್ಷಕ್ಕೆ ಪರ್ಚೇಸ್ ಆಗಿದ್ದಾರೆ. ಒಳ್ಳೆ ಅದ್ಭುತವಾದ ಆಲ್ರೌಂಡರ್ ಗುರು, ಚೆನ್ನಾಗಿ ಸ್ಪಿನ್ನಿಂಗ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಮೋಸಸ್ ಹೆನ್ರಿಕೇಸ್ 4.2 ಕ್ರೋರ್ಸ್ನಿಂದ ಪರ್ಚೇಸ್ ಮಾಡಿದ್ದಾರೆ ಅನ್ಬೋದು. ಒಳ್ಳೆ ಆಲ್ರೌಂಡ್ರು, ಮುಂಚೆ ಪಂಜಾಬ್ಗೂ ಕೂಡ ಆಡಿದ್ರು, ಚೆನ್ನಾಗಿ ಅವಾಗ ಆಡ್ತಿದ್ರು, ಅವಾಗ ರಿಲೀಸ್ ಮಾಡಿದ್ರು, ಮತ್ತೊಮ್ಮೆ ಪರ್ಚೇಸ್ ಮಾಡಿದ್ದಾರೆ. ಅದಾದ್ಮೇಲೆ ಬಂದು ರೊಯಲಿ ರೊನಿಲ್ ಸ್ಮಿತ್ ಅವರು ಪರ್ಚೇಸ್ ಮಾಡಿದ್ದಾರೆ ಅನ್ಬೋದು. 8 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ವೆಂದರ್ ಸ್ಮಿತ್ನ. ಸೂಪರ್ ಆಗಿ ಆಡ್ತಾರೆ ಅನ್ಬೋದು, ಬೆಂಕಿ ಪರ್ಫಾರ್ಮೆನ್ಸ್ ಕೊಡೋದಲ್ಲಿ ಇವರು ಡೌಟೇ ಇಲ್ಲ. ಅದಾದ್ಮೇಲೆ ಬರುವ ಪ್ಲೇಯರ್ ಬಂದು ಶಾರುಖ್ ಖಾನ್, ಚೆನ್ನೈ ತಂಡದ ಆಟಗಾರ, ಅಂದರೆ ತಮಿಳ್ನಾಡು ತಂಡದ ಆಟಗಾರ. 5.25 ಕ್ರೋರ್ಸ್ಗೆ ಪಿಕ್ ಆಗಿದ್ದಾರೆ, ವಾಪಿಂಗ್ 5.25 ಕ್ರೋರ್ಸ್ ಅನ್ಬೋದು. ಬೆಂಕಿಯಾಗಿ ಒಂದು ಸಿಕ್ಸ್ಗಳನ್ನ ಹೊಡಿತಾರೆ. ಅದಾದಮೇಲೆ ಬರೋದು ಜೆಯ ರಿಚರ್ಡ್ಸನ್, 14 ಕೋಟಿಗೆ ಪಿಕ್ ಆಗಿದ್ದಾರೆ. ಅಷ್ಟು ಬಿಗ್ಗೆಸ್ಟ್ ಬೈ ಆಯಿತು ಪಂಜಾಬ್ ಟೀಮಲ್ಲಿ ಬಂದಿರುವ, ಬಿಗ್ಗೆಸ್ಟ್ ಬೈ ಆಗಿದ್ದಾರೆ ಅಂದರು. ಚೆನ್ನಾಗಿ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ, ಓಕೆ. ಅದಾದಮೇಲೆ ಡೇವಿಡ್ ಮಲನ್, T20 No. 1 ಬ್ಯಾಟ್ಸ್ಮನ್ ಡೇವಿಡ್ ಮಲನ್ನ ಪಿಕ್ ಮಾಡಿದ್ದಾರೆ. 1.5 ಕೋಟಿ ಬ್ರೇಸ್ ಪ್ರೈಸ್ಗೆ ಪಿಕ್ ಮಾಡಿದ್ದಾರೆ. ಇದು ಬೆಸ್ಟ್ ಬೈ ಆಯಿತು ಪಂಜಾಬ್ ಕಡೆಯಿಂದ, ನಾನು ನೋಡ್ದಂಗೆ ಇದು ಒನ್ ಆಫ್ ದ ಬೆಸ್ಟ್ ಬೈ. 9 ಜನ ಆಟಗಾರರು ಪಿಕ್ ಮಾಡಿದ್ದಾರೆ. ಕ್ರಿಸ್ ಗೇಲ್ ಕಡೆಯಿಂದ ಥಮ್ಸಪ್ ಕೂಡ ಬಂದಿದೆ ಅನ್ಬೋದು, ನನಗೆಲ್ಲ ಆಟಗಾರರು ಇಷ್ಟ ಆಯಿತು. ಕೆ ಎಲ್ ರಾಹುಲ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಈ ತಂಡನ ಲೀಡ್ ಮಾಡೋಕ್ಕೆ. ಅನಿಲ್ ಕುಂಬ್ಳೆ ಪ್ರೀತಿಸಿಂತ ಪೀಸಾಗಿ ಬಂದು ಕುತ್ಕೊಂಡು 9 ಜನ ಆಟಗಾರರನ್ನು ಪರ್ಚೇಸ್ ಮಾಡಿದ್ರು. ಇದರಲ್ಲಿ ಜೇ ರಿಚರ್ಡ್ಸನ್ಗೆ ತುಂಬಾ ಅಮೌಂಟ್ ಕೊಟ್ಟರು ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಒಬ್ಬ ಫಾಸ್ಟ್ ಬಾಲರ್ಗೆ ಅಷ್ಟು ಇನ್ವೆಸ್ಟ್ ಮಾಡೋದು ಸರಿ ಇಲ್ಲ, ಆದರೂ ಪರವಾಗಿಲ್ಲ ಅಂತ ಇನ್ವೆಸ್ಟ್ ಮಾಡಿದ್ದಾರೆ 14 ಕ್ರೋರ್ಸ್ಗೆ. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಜೇ ರಿಚರ್ಡ್ಸನ್ ಅಂತ. ಸ್ಕ್ವಾಡ್ ಕೂಡ ನಾನು ಕಂಪ್ಲೀಟಾಗಿ ಅನೌನ್ಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತರೊಳಗೆ, ಸ್ಕ್ವಾಡ್ ಕೂಡ ನಿಮ್ಮ ಮುಂದೆ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಬೇಗ ಜಾಯ್ನ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಫ್ಲೈಟಿಂಗ್ ಸ್ಪೀಡಲ್ಲಿ ಬರ್ತಿರುತ್ತೆ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ಯಾಂಟಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಗಳು ಲಭ್ಯವಿರುತ್ತದೆ. ಬೇಗ ಜನಕ್ಕೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅನ್ಬೋದು. ಬೇಗ 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 ಜನಕ್ಕೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾವಾಗಲೂ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ. ಲೈಕು ಶೇರು ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಲಿ ಬರುವ ಪ್ರತಿಯೊಂದು ವಿಡಿಯೋಗೂ ಹೀಗೆ ಸಪೋರ್ಟ್ ಮಾಡ್ತೀರಿ.